ಕನ್ನಡ ಉಳಿಯಲು ಸಾಧ್ಯ ಎಂದು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಥಣಿ ಶಾಸಕ ಮಹೇಶ್ ಕಮಟಳ್ಳಿ ಅವರು ಹೇಳಿದರು. ಕೊಳಗೇರಿ ನಿಗಮ ಮಂಡಳಿ ಅಧ್ಯಕ್ಷರು ಅಥಣಿ ಶಾಸಕ ಮಹೇಶ್ ಕಮಟಳ್ಳಿ ವೇದಿಕೆಗೆ ಮಾತ್ರ ಸೀಮಿತವಾಗದೆ ಹೇಳಿಕೆಗಿಂತ ಆಚರಣೆಯಲ್ಲಿ ಬಂದಾಗ ಮಾತ್ರ ಕನ್ನಡ ಉಳಿಯಲು ಸಾಧ್ಯ ಎಂದು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಥಣಿ ಶಾಸಕ ಮಹೇಶ್ ಕಮಟಳ್ಳಿ ಹೇಳಿದರು. ಬಹುಶಃ ಉಕ್ಕಲಿ ಬಹಳ ಸವಿಸ್ತಾರವಾಗಿ ಕವರ್ ಮಾಡಿದ್ರು ಅಂತ ನಾನು ಭಾವಿಸ್ತೇನೆ. ಅವರು ಮಾತಾಡುವಾಗ ಹಲವಾರು ವಿಷಯಗಳನ್ನ ಮಾತಾಡಿದ್ರು. ಕನ್ನಡವನ್ನ ಉಳಿಸಬೇಕಾದ್ರೆ ಏನೇನು ಮಾಡಬೇಕನ್ನುವಂಥದ್ದನ್ನ ತಮ್ಮ ಮನದಾಳದ ಮಾತನ್ನು ಕೂಡ ಹೇಳಿದ್ರು. ಕನ್ನಡ ಕಲಿಬೇಕು, ಕನ್ನಡನ ನಾವು ನಮ್ಮ ಮಕ್ಕಳನ್ನ ಕಲಿಸಬೇಕನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಸಾಕಷ್ಟು ಮಾಧ್ಯಮದಲ್ಲೇ ದೃಶ್ಯ ಮಾಧ್ಯಮದಲ್ಲೇ ಸಾಹಿತ್ಯ ಸಮ್ಮೇಳನ ವೇದಿಕೆಯಲ್ಲಿ ಸಾಹಿತಿಗಳು ಮಾತಾಡಿದ್ದನ್ನು ಕೇಳಿದೆ. ಎಲ್ಲರೂ ಕೇಳ್ತಿದ್ರು ನಮ್ಮ ಮಕ್ಕಳನ್ನ ಕನ್ನಡದಲ್ಲಿ ಕಲಿಸಬೇಕು. ಹೌದು, ನಾವು ಕೂಡ ಕನ್ನಡದಲ್ಲಿ ಕಲ್ತಂಥವ್ರು. ಆದರೆ ಇತ್ತಿತ್ತಲಾಗಿ ಸುಮಾರು ಒಂದು 15-20 ವರ್ಷಗಳಿಂದ ನಮ್ಮಲ್ಲಿ ಇಂಗ್ಲಿಷ್ ವ್ಯಾಮೋಹ ಹೆಚ್ಚಾಗ್ತದೆ. ಒಂದು ಕಡೆ ಒಬ್ಬ ಸಾಹಿತಿ ವೇದಿಕೆಯಲ್ಲೇ ಸ್ಪಷ್ಟವಾಗಿ ಕೇಳಿದ್ರು, ನಾವು ಇಷ್ಟೆಲ್ಲ ಮಾತಾಡ್ತೀವಿ ಆದ್ರೆ ನಮ್ಮ ಮಕ್ಕಳನ್ನ ನಾವು ಕನ್ನಡಕ್ಕೆ ಕಲಿಸೋದಿಲ್ಲ ಅಂತ. ಈಗೇನಾಗಿದೆಪ್ಪ ಅಂತಂದ್ರೆ ಕನ್ನಡ ಉಳಿಬೇಕಾದ್ರೆ ಏನು ಭಾಷಣ ಮಾಡಬೇಕು ಮಾಡ್ತಾ ಇಲ್ಲ. ಆದ್ರೆ ವಸ್ತುಸ್ಥಿತಿ ಉಳಿಸಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ ಪ್ರಾಕ್ಟಿಕಲ್ ಥಿಂಕಿಂಗ್ ಸ್ವಲ್ಪ ಇಂಪ್ಲಿಮೆಂಟ್ ಆಗುವಂತದ್ದು ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಅಥಣಿಯಲ್ಲಿ ಭೋಜರಾಜ್ ದೇಸಾಯಿ ಕ್ರೀಡಾಂಗಣದಲ್ಲಿ ತಾಲೂಕಾ ಆಡಳಿತ ಹಮ್ಮಿಕೊಂಡ 65ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಇಂದು ನಾವು ಹೆಚ್ಚೆಚ್ಚು ಕನ್ನಡ ಪದಗಳನ್ನು ಬಳಸಬೇಕು. ಪ್ರಾಥಮಿಕ ಶಿಕ್ಷಣ ಇರಬಹುದು, ವಿಜ್ಞಾನ ವಿಭಾಗದ ಪದವಿ ಪೂರ್ವ ಶಿಕ್ಷಣ ವಿಭಾಗ ಹಾಗೂ ಇಂಜಿನಿಯರಿಂಗ್ ಮತ್ತು MBBS ಹಾಗೂ ವಿವಿಧ ತಾಂತ್ರಿಕ ಶಿಕ್ಷಣದಲ್ಲಿ ಕಲಿಸುವ ವಿಷಯಗಳನ್ನು ಕನ್ನಡದಲ್ಲಿ ತರ್ಜುಮೆ ಮಾಡುವ ಮೂಲಕ ಎಲ್ಲ ವಿಷಯಗಳನ್ನು ಕನ್ನಡದಲ್ಲಿ ಕಲಿಸುವಂತಾದಾಗ ಕನ್ನಡ ಉಳಿಯಲು ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಭಾಷಾಂತರ ಮಾಡಲು ಆಗದೆ ಇರುವ ಕನ್ನಡ ಶಬ್ದಗಳನ್ನು ಹಾಗೆ ಉಳಿಸಿಕೊಂಡು ಕನ್ನಡದಲ್ಲಿ ಬಳಸಿದಾಗ ಕನ್ನಡ ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ಅರ್ಥಪೂರ್ಣವಾಗಿ ಹೇಳಿದರು. ವಿಶ್ವಮಾನ್ಯವಾಗಿ ನಾವು ಈ ಶ್ರೇಷ್ಠ ಪರಂಪರೆಯ ಭಾರತದ ಹೆಮ್ಮೆ ಪಡುತ್ತೇವೆ. ಆಲೂರು ವೆಂಕಟರಾಯರು, ಮುದಗಡಿ ಕೃಷ್ಣರಾಯರು, ಸಿದ್ದಪ್ಪ ಕಂಬಳಿಯವರು ನಾಡನ್ನು ಕಟ್ಟಲು ಶ್ರಮಿಸಿದರು. ಕರ್ನಾಟಕ ಏಕೀಕರಣದ ಶಿಲ್ಪಿಗಳಾದರು. 1905ರಲ್ಲಿ ಪ್ರಾರಂಭವಾದ ಈ ಹೋರಾಟ 1956ರವರೆಗೆ ಹಲವಾರು ರೀತಿಯಲ್ಲಿ ಬೆಳೆಯಿತು. ಮದ್ರಾಸ್, ಮುಂಬೈ, ಹೈದರಾಬಾದ್, ಕರ್ನಾಟಕವು ಒಂದಾಗಿ ತಮ್ಮ ವೈವಿಧ್ಯ ಪರಂಪರೆಯೊಂದಿಗೆ ಈಗಲೂ ಕಂಡುಬರುತ್ತಿವೆ. ಕನ್ನಡ ಭಾಷೆ ಶಾಸ್ತ್ರೀಯ ಭಾಷೆ ಎಂದು ಗುರುತಿಸಲ್ಪಟ್ಟು ಜಗತ್ತಿನಲ್ಲಿ ತನ್ನ ಛಾಪು ಮೂಡಿಸಿದೆ. ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ, ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿರದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಲಿಸಿಕೊಡಲಾಗುವುದು. ಮೊದಲೇ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು. ವಿದ್ಯಾರ್ಹತೆ 5ನೇ ತರಗತಿ, 7ನೇ ತರಗತಿ, SSLC ಮತ್ತು PUC ಒಳಗೆ ಮಾತ್ರ, ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ. ವಯೋಮಿತಿ 18-25 ವರ್ಷದ ಮಹಿಳೆಯರಿಗೆ ಮಾತ್ರ. ಉಚಿತ ಊಟ, ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ 2 ತಿಂಗಳಿಗೆ ಸ್ಟೈಪೆಂಡ್ ಬರೀ 10,000 ಇದ್ದು ನಂತರ ಸಂಬಳ ತಿಂಗಳಿಗೆ 10,000ರಿಂದ 25,000ವರೆಗೆ ಇರುತ್ತದೆ. ಇದು ಮಹಿಳೆಯರಿಗೆ ಮಾತ್ರ, ಏಜೆನ್ಸಿ ಅಲ್ಲ. ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ 900 ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ, ಮೊದಲು ಬಂದವರಿಗೆ ಮೊದಲಾದ್ಯತೆ. ಸಂಪರ್ಕಿಸಿ 8797264665, 8797264676.